बेळगाम लोकसभा चुनाव प्रचार कोनेय हंतक्के नावु बंदिदीवि नाळे 7 गंटेगे प्रचार कोने आगता इदे नावु होदंत एल्ल ग्रामीण प्रदेशदल्लि कूड भारतीय जनता पार्टिय परवादंत वातावरण इदे ನನಗೆ ಅನಿಸುತ್ತೆ ಒನ್ ಸೈಡ್ ಚುನಾವಣೆ ನಡೆಯುತ್ತೆ ಅನ್ನುವಂಥದ್ದು ಕಾಣ್ತಾ ಇದೆ. ನರೇಂದ್ರ ಮೋದಿಯ ಸರ್ಕಾರಕ್ಕಿರುವಂಥ ಬೆಂಬಲ, ಜನ ಸುರೇಶ್ ಅಂಗಡಿಯನ್ನು ಪ್ರೀತಿ ಮಾಡ್ತಾ ಇದ್ದಂಥ ರೀತಿ, ಮತ್ತು ಮಂಗಳ ಅಂಗಡಿಯವರನ್ನು ಗೆಲ್ಲಿಸಬೇಕನ್ನುವಂಥ ಹುಮ್ಮಸ್ಸು, ಇದೆಲ್ಲವೂ ಸೇರಿ ಮಂಗಳ ಅಂಗಡಿಯವರು ನನಗೆ ಅನಿಸುತ್ತೆ 6 ಲಕ್ಷಕ್ಕಿಂತಲೂ ಹೆಚ್ಚಿನ ಅಂತರದಲ್ಲಿ ಈ ಚುನಾವಣೆಯಲ್ಲಿ ಗೆಲ್ತಾರೆ. ಒಂದು ದಾಖಲೆಯ ಮತವನ್ನು ಅವರು ಈ ಬಾರಿ ಪಡೀತಾರೆ. ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಪ್ರಚಾರದಲ್ಲಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೇರಿ ಯಾವ ಕನಸನ್ನು ಸುರೇಶ್ ಅಂಗಡಿಯವರು ಕಂಡಿದ್ರೋ ಅದನ್ನು ಪೂರ್ಣ ಮಾಡೋದಕ್ಕೆ ಮಂಗಳ ಅಂಗಡಿಯವರಿಗೆ ಬೆಂಬಲ ಕೊಡ್ತೀವಿ ಅನ್ನುವಂಥ ಮಾತನ್ನು ಎಲ್ಲ ಹಳ್ಳಿಗಳಲ್ಲಿ ಕೂಡ ಹೇಳ್ತಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಮುಂದೆ ಬರ್ತಾ ಇದ್ದಾರೆ. ನಿನ್ನೆ ನಾನು ಸವದತ್ತಿ ಕ್ಷೇತ್ರದಲ್ಲಿದ್ದೆ, ಮೊನ್ನೆ ರಾಮನಗರದಲ್ಲಿದ್ದೆ, ಇವತ್ತು ನಗರದಲ್ಲಿದ್ದೀವಿ. ಎಲ್ಲ ಕಡೆ ಕೂಡ ಹೆಣ್ಮಕ್ಕಳು ಮುಖ್ಯವಾಗಿ ಒಂದು ರೀತಿ ಎದ್ದು ಬಂದಂಗೆ. ಇಷ್ಟು ದಿನಗಳ ಕಾಲ ನಾನು ಉತ್ತರ ಕರ್ನಾಟಕದಲ್ಲಿ ಪ್ರವಾಸ ಮಾಡಿದರೂ ಕೂಡ ಈ ರೀತಿ ಹೆಣ್ಮಕ್ಕಳು ಬರೋದನ್ನು ನಾನು ಕಂಡಿರಲಿಲ್ಲ. ಆದರೆ ಮೊದಲ ಬಾರಿಗೆ ಮಂಗಳ ಅಂಗಡಿಯವರಿಗೆ ಬೆಂಬಲ ಕೊಡೋಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಣ್ಮಕ್ಕಳು ಮುಂದೆ ಬರ್ತಾ ಇದ್ದಾರೆ. ನಾವೇ ಮಂಗಳ ಅಂಗಡಿ ಪರವಾಗಿ ಮನೆ ಮನೆ ಹೋಗ್ತೀವಿ, ನೀವು ಬರಬೇಡಿ ಅಮ್ಮ ಅಂತ ಅವರಿಗೆ ಹೇಳ್ತಾ ಇದ್ದಾರೆ. ಆ ರೀತಿಯ ಒಂದು ವಾತಾವರಣ ಬೆಳಗಾಂ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಪಾಪ ಆ ಹೆಣ್ಮಗಳನ್ನ ವಿಧಾನಸಭೆ ಕಳಿಸಿ ಏನ್ ಮಾಡ್ತೀರಿ ಅಂತ ನಾವು ಬಸವ ಕಲ್ಯಾಣದಲ್ಲಿ ಕೇಳ್ಬೋದು, ಆದ್ರೆ ನಾವು ಕೇಳಲ್ಲ. ಯಾಕೆಂದ್ರೆ ಹೆಣ್ಮಕ್ಳು ಅಂತೇಳಿ ಹಗುರ ಮಾತಾಡುವವರಿಗೆ ಈ ದೇಶದಲ್ಲಿ ಹಲವಾರು ನಾಯಕಿಯರು ಉತ್ತರ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಯಾವಾಗಲೂ ಹಗುರವಾಗಿಯೇ ಮಾತಾಡುವಂಥವ್ರು, ಅವರ ನಾಲಿಗೆನೇ ಹಾಗೆ, ಅವರ ನಾಲಿಗೆಗೆ ಕಂಟ್ರೋಲ್ ಇಲ್ಲ. ಅದಕ್ಕಾಗಿ ನಮಗೆ ಅನುಕಂಪ ಬೇಕಾಗಿಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಹೆಣ್ಮಕ್ಳಿಗೆ ಅನುಕಂಪ ಬೇಕಾಗಿಲ್ಲ. ಹೆಣ್ಮಕ್ಳಿಗೆ ಬೇಕಾಗಿರುವಂಥದ್ದು ಧೈರ್ಯ, ಮುನ್ನುಗ್ಗುವ ಸ್ವಭಾವ. ನನಗೆ ವಿಶ್ವಾಸ ಇದೆ ಮಂಗಳ ಅಂಗಡಿಯವರು ಬರುವಂಥ 2-3 ವರ್ಷದಲ್ಲಿ ಎಲ್ಲರನ್ನ ಮೀರಿಸುವಂಥ ಒಬ್ಬ ಲೋಕಸಭಾ ಸದಸ್ಯ ಆಗ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಅವರು ಅಂತ ಮಾತಾಡುವಂಥ ಅನುಕಂಪ ನಮಗೆ ಬೇಕಾಗಿಲ್ಲ. ನಮಗೆ ನರೇಂದ್ರ ಮೋದಿಯವರ ಹೆಸರು, ನಮ್ಮ ರಾಜ್ಯ ಸರ್ಕಾರದ ಸಾಧನೆ, ಕೇಂದ್ರ ಸರ್ಕಾರದ ಸಾಧನೆ, ಸುರೇಶ್ ಅಂಗಡಿಯವರು ಮತ್ತು ಈಗಿರುವಂಥ ಎಲ್ಲ MLAಗಳು ಈ ಕ್ಷೇತ್ರಕ್ಕೆ ಮಾಡ್ತಾ ಇರುವಂಥ ಅಭಿವೃದ್ಧಿ ಕೆಲಸ ನಮಗೆ ಸಾಕು. ಹೆಣ್ಮಕ್ಳಿಗೆ ಅನುಕಂಪದ ಮಾತನಾಡುವಂಥವರು ಅವರು ಅತ್ಯಂತ ನನಗೆ ಅನಿಸುತ್ತೆ ಹೆಣ್ಮಕ್ಳನ್ನ ವೀಕ್ ಮಾಡಬೇಕು ಅಂತ ಹೊರಡುವಂಥ ಮಾನಸಿಕತೆ ಅವರು. ನಮಗೆ ನಿಮ್ಮ ಅನುಕಂಪ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಧೈರ್ಯ.